हाय फ्रेंड्स, वेलकम बैक टू तोड़तोर अड़िगे मने यूट्यूब चैनल। नानिवत्तु निम्गे इस्किद बेले सारे हेगे माडोदंत हेळ्कोड्ता इदीनि। इल्ली नोडि, इदन्न सुल्दुबिट्टु नेनेसि रात्रि नेनेसि बेळगे इस्कि ई थर रेडी माड्बिट्टु इट्कोंडिदीनि। इवु 1 केजि आगोवष्टु इरबहुदु। इदक्के एनेनु बेकु इंग्रीडियंट्स अंद्रे, ओंदु मीडियम सैज़्दु ईरुळ्ळि, 4-5 टेबल स्पून अष्टु ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ। ಒಂದು 2 ಟೊಮೆಟೊ, ಒಂದು 20-25 ಎಸ್ಲಷ್ಟು ಬೆಳ್ಳುಳ್ಳಿ, ಮತ್ತು ಇದು ಶುಂಠಿ ಇಷ್ಟು ತಗೊಂಡಿದ್ದೀನಿ, ಮತ್ತು 1 ಸ್ಪೂನ್ನಷ್ಟು ಗಸಗಸೆ, ಒಂದು 3 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಒಂದು ಇಂಚಿಗಿಂತ ಕಡಿಮೆ ಇರ್ಬೋದು ಇದು, ಮತ್ತು ಕೊತ್ತಂಬರಿ ಸೊಪ್ಪು, ಸಾಂಬಾರ್ ಪೌಡರು 2.5 ಟೇಬಲ್ ಸ್ಪೂನ್ನಷ್ಟು, 2 ಟೇಬಲ್ ಸ್ಪೂನ್ನಷ್ಟು ಖಾರದ ಪುಡಿ, ಸ್ವಲ್ಪ ಅರಿಶಿನ। ಇದು ಬಂದ್ಬಿಟ್ಟು ಒಗ್ಗರಣೆಗೆ ಒಂದು 1/2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಗ್ಗರಣೆಗೆ ಎಣ್ಣೆ ಮತ್ತು ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು। ಇದಕ್ಕೆ ನಾನು ತರಕಾರಿ ಬಂದ್ಬಿಟ್ಟು ಬದನೆಕಾಯಿ ಮತ್ತು ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೀರಲ್ಲಿ ಹಾಕಿದ್ದೀನಿ। ಒಂದು ಕಡಾಯಿ ಬಿಸಿ ಮಾಡ್ಕೊಂಡಿದ್ದೀನಿ, ಇದಕ್ಕೆ 1 ಸ್ಪೂನ್ನಷ್ಟು ಎಣ್ಣೆ ಹಾಕ್ಬಿಟ್ಟು, ಇದಕ್ಕೆ ನಾನು ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ। ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನ, ಆ ಥರ ಫ್ರೈ ಮಾಡಬೇಕು। ಓಕೆ, ಇದು ಇವಾಗ ಆಗಿದೆ, ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಟ್ಟು ನಾವಿದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡೋಣ। ಇದಕ್ಕೇನೆ ಇವಾಗ ಟೊಮೆಟೊ, ಚಕ್ಕೆ, ಲವಂಗ, ಕಾಯಿ, ಕೊತ್ತಂಬರಿ ಸೊಪ್ಪು, ಗಸಗಸೆ, ಮತ್ತು ಖಾರದ ಪುಡಿ, ಸಾಂಬಾರದ ಪುಡಿ, ಅರಿಶಿಣನೂ ಹಾಕ್ತಾಯಿದ್ದೀನಿ। ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರೋಣ। ನೋಡಿ, ಇವಾಗ ನಾನು ಇದನ್ನು ಈ ಥರ ರುಬ್ಕೊಂಡಿದ್ದೀನಿ, ಇಷ್ಟು ನುಣ್ಣಗಾಗಬೇಕು। ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ, ಇದಕ್ಕೆ 1-2 ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ। ಎಣ್ಣೆ ಕಾದಮೇಲೆ ಅದಕ್ಕೆ ಸಾಸಿವೆ, ಅದು ಚಿಟಪಟ ಅಂತ ಇರುವಾಗ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ। ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು। ಇವಾಗ ಇದಾಗಿದೆ, ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಹಾಕ್ತಾಯಿದ್ದೀನಿ। ಇದನ್ನು ಒಂದು 30 ಸೆಕೆಂಡ್ಸ್ ಈ ಥರ ಮಿಕ್ಸ್ ಮಾಡಬೇಕು ಮೊದಲೇನೆ ಎಣ್ಣೆ ಒಳಗಡೆ। ಈಗ ನಾನು ಇದಕ್ಕೆ ಅವರೆಕಾಳು ಹಾಕ್ತಾಯಿದ್ದೀನಿ, ಇಸ್ಕಿರೋ ಅವರೆಕಾಳು, ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು, ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಣ್ಣೆ ಜೊತೆ ಎಲ್ಲ ಬೆರೆಯೋಂಗೆ। ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು। ಇವಾಗ ಇದಾಗಿದೆ, ಇದಕ್ಕೆ ನಾನು ಉಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದೀನಿ। ಒಂದು ಸಾರಿ ಮಿಕ್ಸ್ ಮಾಡಿ ಮಸಾಲೆ ಹಾಕಿದ್ಮೇಲೆ ಈ ಥರ, ಈಗ ನೀರು ನಿಮ್ಗೆ ಎಷ್ಟು ನೀರು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ, ಸಾಂಬಾರು ಸ್ವಲ್ಪ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ। ನೋಡಿ, ನಾನು ಇವಾಗ ಈ ಅದಕ್ಕೆ ನೀರು ಹಾಕ್ಕೊಂಡಿದ್ದೀನಿ, ಈ ಥರ ಇರಬೇಕು। ಇವಾಗ ಸ್ವಲ್ಪ ಒಂದು ಕುದಿ ಬರಲಿ, ಅದಾದಮೇಲೆ ಉಪ್ಪು ಹಾಕ್ಬಿಟ್ಟು ಒಂದು ವಿಶಲ್ ಕೂಗಿಸಿದ್ರೆ ಸಾಕು, ಸಾಂಬಾರು ಆಗುತ್ತೆ, ರೆಡಿ ಆಗುತ್ತೆ। ನೋಡಿ, ಒಂದು ಕುದಿ ಹಂಗೆ ಲೈಟಾಗಿ ಕುದಿ ಬರ್ತಾ ಇದೆ, ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ। ಉಪ್ಪು ಹಾಕಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿ,
ಹಾಕಿದ ತಕ್ಷಣನೂ ಮುಚ್ಚಬಾರದು ಲಿಡ್ಡು. ಹೀಗೆ ಓಪನ್ ಆಗಿ ಒಂದು ಎರಡು ಮೂರು ನಿಮಿಷ ಕುದಿಬೇಕು, ಆಮೇಲೆ ಲಿಡ್ ಕ್ಲೋಸ್ ಮಾಡಬೇಕು. ನೋಡಿ ಇದು ಚೆನ್ನಾಗಿ ಕುದಿ ಬಂದಿದೆ. ಈಗ ಉಪ್ಪು ಖಾರ ಎಲ್ಲ ಒಂದು ಸರಿ ನೋಡ್ಕೊಂಬಿಟ್ಟು ಕರೆಕ್ಟಾಗಿದೆ ಅಂತಂದಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಕೊಂಡು ಇವಾಗ ಒಂದು ವಿಷಲ್ ಮಾತ್ರ ತಗೋಬೇಕಷ್ಟೇ. ಮತ್ತೆ ಜಾಸ್ತಿ ಆಯಿತು ಅಂದರೆ ಬೇಳೆ ಎಲ್ಲ ಕದ್ರಕೊಂಡು ಹೋಗ್ತದೆ. ನೋಡಿ ಇವಾಗ ಇದು ಸಣ್ಣ ಆಗಿದೆ. ನಾನು ಇವಾಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಬೆಂದಿದೆ. ಒಂದೇ ವಿಷಲ್ ಸಾಕು, ಇದ್ರ ಮೇಲೆ ಕೂಗಿಸ್ಕೊಂಡ್ರೆ ಅಂತೂ ಬೇಳೆ ಒಂದು ಸಿಗಲ್ಲ. ನೋಡಿ ನಾನು ನೀರು ದೋಸೆ ಜೊತೆ ಸಾಂಬಾರು ಸರ್ವ್ ಮಾಡಿದ್ದೀನಿ. ಇಸು ಬೇಳೆ ಸಾಂಬಾರನ್ನ ತುಂಬ ಚೆನ್ನಾಗಿ ಬಂದಿದೆ. ನೀರು ದೋಸೆ ಜೊತೆ ಇದು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಮುದ್ದೆ ಜೊತೆ, ಅನ್ನದ ಜೊತೆ, ಚಪಾತಿ, ಪೂರಿ ಎಲ್ಲದಕ್ಕೂ ಸೆಟ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.